ನಮೋ ನಮಃ. ಎಲ್ಲ ಮಹನೀಯರಿಗೂ ನಮಸ್ಕಾರ. ಈಗ ನಾನು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೇನೆ. ಸುಂದರಮೂರ್ತಿ ನಾಯನಾರವರು ಶೇರಮಾನ್ ಪೆರಮಾನ್ ಅವರನ್ನು ಭೇಟಿ ಮಾಡಿ ಅಲ್ಲಿಂದ ವಾಪಸ್ ಬಂದಿದ್ದಾರೆ ತಿರುವಾರೂರಿಗೆ. ಆ ಶೇರಮಾನವರಿಗೆ ರಾಜ್ಯಭಾರ ಹೇಗೆ ಮಾಡಬೇಕು, ಮತ್ತು ದಕ್ಷತೆಯಿಂದ ಹೇಗೆ ರಾಜ್ಯವನ್ನು ಆಳಬೇಕು, ಪ್ರಜೆಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡುವಂತಿರಬೇಕು, ಶಿವಭಕ್ತರಿಗೆ ಯಾವಾಗಲೂ ಸದಾ ಪ್ರೋತ್ಸಾಹ ಸತ್ಕಾರಗಳು ಇದು ನಡೀತಾ ಇರಬೇಕು, ಈ ತರಹವಾದ ಉಪದೇಶಗಳನ್ನೆಲ್ಲ ಕೊಟ್ಟು ನಾನು ಊರಿಗೆ ಹೊರಟು ಹೋಗ್ಬಿಡ್ತೀನಿ ಅಂತ ನೀವು ಜಾಸ್ತಿ ಮನಸ್ಸಿಗೆ ಹಚ್ಕೊಳ್ಬೇಡಿ ಅಂತ ಹೇಳಿಬಿಟ್ಟು ವಾಪಸ್ ಬಂದರು ತಿರುವಾರೂರಿಗೆ. ತಿರುವಾರೂರಿಗೆ ಬಂದ ಮೇಲೆ ಸ್ವಲ್ಪ ದಿವಸ ಹಾಗೂ ಹೀಗೂ ಇದ್ದರು. ಆದರೆ ಇವರಿಗೇನೆ ಮತ್ತೆ ಶೇರ್ಮಾನ್ ಪಿರ್ಮಾನ್ ನೋಡಬೇಕು ಅಂತ ಹಂಬಲ ಶುರು ಆಗೋಯಿತು. ಅವ್ರಿಗೆ ಬುದ್ಧಿ ಹೇಳಿದ್ರು, ಇವರಿಗೇ ಪಾಪ ಅವರನ್ನು ಬಿಟ್ಟು ಇರಲಾರದೆ ತವಕ ಉಂಟಾಯಿತು. ಏನು ಮಾಡಿದ್ರು, ಮತ್ತೆ ಹೊರಟರು. ಶೇರ್ಮಾನ್ ಪಿರ್ಮಾನ್ ಅವ್ರನ್ನ ನೋಡಬೇಕು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಎಲ್ರಿಗೂ ಹೇಳಿ, ಅಂದರೆ ಪರವೇನಾಚಾರ್ಯರು ಮತ್ತು ಈ ಥರದ ಮುಖ್ಯಸ್ಥರಿಗೆಲ್ಲ ಹೇಳಿ, ನಾನು ಹೀಗೆ ಮತ್ತೆ ಅವರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟರು. ಹೋಗುವಾಗ ಹೀಗೆ ಅನೇಕ ಸ್ಥಳಗಳಿಗೆ ಭೇಟಿ ಕೊಟ್ಟು ತಿರುಪ್ಪುಕೋಳಿಯವರ ಅವಿನಾಶಿ ಅನ್ನೋ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಕ್ಷೇತ್ರಕ್ಕೆ ಬಂದು ಊರೊಳಕ್ಕೆ ಪ್ರವೇಶ ಮಾಡಿದ್ದಾರೆ. ಸ್ವಲ್ಪ ದೂರ ಹೋದರೆ ಆ ಬೀದಿಯಲ್ಲಿ, ಇವರು ಹೋಗ್ತಾ ಇರೋ ಬೀದಿಯಲ್ಲಿ ಒಂದು ಎದುರು ಬದುರು ಮನೆಗಳು. ಅಲ್ಲಿ ವಿಶೇಷ, ಒಂದು ಮನೆಯಲ್ಲಿ ಮಂಗಳಕರವಾದ ವಾದ್ಯಗಳು, ಸಂಭ್ರಮ, ಬಾಳೆ ಇದೆಲ್ಲ ಕಟ್ಟಿ ಛತ್ರ ಹಾಕಿದೆ, ವಿಶೇಷವಾದ ಸಂಭ್ರಮ ಇದೆ. ಅದಕ್ಕೆ ಎದುರು ಮನೆಯಲ್ಲಿ ಏನಾಗಿದೆ ಅಂತಂದರೆ, ಶೋಕದ ವಾತಾವರಣ, ಒಂದು ದುಃಖದ ವಾತಾವರಣ, ಮನೆಯಲ್ಲಿ ಏನೋ ಸರಿ ಇಲ್ಲ ಅನ್ನುವಂಥ ಸ್ಥಿತಿ. ಇವರು ಅಲ್ಲಿ ಹೋದಾಗ ಏನು ಇದು, ಯಾಕೆ ಹೀಗಿದೆ, ಅಲ್ಲಿ ನೋಡಿದ್ರೆ ಎದುರು ಮನೆಯಲ್ಲಿ ಒಳ್ಳೆಯ ಸಂದರ್ಭವಿದೆ, ಇಲ್ಲಿ ಮಾತ್ರ ಶೋಕ ತುಂಬಿದ ವಾತಾವರಣವಿದೆಯಲ್ಲ ಅಂತ ಅಲ್ಲಿ ಹೋಗಿ ವಿಚಾರಿಸಿದ್ರು ಆ ಮನೆಯಲ್ಲಿ. ಆಗ ಆ ಮನೆಯವರು ಹೇಳಿದ್ರು, ನಮಗೆ ಈಗ ಆ ಎದುರು ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಆ ಹುಡುಗನಿಗೆ ಇವತ್ತು ಬ್ರಹ್ಮೋಪದೇಶವಾಗ್ತಾ ಇದೆ. ನನಗೂ ಕೂಡ ಒಬ್ಬ ಮಗ ಇದ್ದ ಸುಮಾರು ವರ್ಷದ ಕೆಳಗೆ. ಇಬ್ಬರೂ ಒಂದು ಇಲ್ಲಿರೋ ಒಂದು ನದಿನೋ ಕೊಳದ ಹತ್ರ ಹೋದರು. ಹೋದಾಗ ಆ ಕೊಳದಲ್ಲಿದ್ದ ಮೊಸಳೆ ಒಂದು ನನ್ನ ಮಗನನ್ನು ನುಂಗಿಬಿಡ್ತು. ಈತ ತಪ್ಪಿಸ್ಕೊಂಡು ಬಂದ. ಇದ್ದಿದ್ದರೆ ನನ್ನ ಮಗನ ಮೊಸಳೆ ತಿನ್ನದೇ ಇದ್ದಿದ್ದರೆ, ಅವನು ಜೀವಂತವಾಗಿ ಇದ್ದಿದ್ದರೆ ಇವತ್ತು ಅವನೂ ನಾನು ಬ್ರಹ್ಮೋಪದೇಶವನ್ನು ಮಾಡಬಹುದಾಗಿತ್ತು. ಅದನ್ನು ನೆನೆದು ನನಗೆ ದುಃಖವಾಗ್ತಾ ಇದೆ ಅಂತ ಆ ಹುಡುಗನ ತಂದೆ ಹೇಳಿದರು. ಇದನ್ನು ನೋಡಿ ಅವರು ಇವರನ್ನು, ಸುಂದರಮೂರ್ತಿಯವರನ್ನು ಬಹಳ ಮರ್ಯಾದೆಯಿಂದ ಗೌರವದಿಂದ ಸ್ವಾಗತಿಸಿದರು. ಸ್ವಾಗತಿಸಿದ ಮೇಲೆ ಈ ವಿಚಾರ ತಿಳಿಯಿತು ಸುಂದರಮೂರ್ತಿಯವರಿಗೆ. ಅವರಿಗೂ ಮನಸ್ಸಿಗೆ ಬಹಳ ದುಃಖವಾಯಿತು. ದುಃಖವಾದಾಗ ಈಶ್ವರನಿಂದ ಪ್ರೇರೇಪಣೆ ಆಯಿತು ಸುಂದರಮೂರ್ತಿಯವರಿಗೆ, ಈ ಮಗನನ್ನು, ಹುಡುಗನನ್ನು ಬದುಕಿಸಿಕೊಡು ಅಂತ ಶಿವನಿಂದ ಪ್ರೇರೇಪಣೆ ಆಯಿತು. ಆವಾಗ ಹೇಳಿದರು, ನೀವು ಯೋಚನೆ ಮಾಡಬೇಡಿ, ಆ ಎಲ್ಲಿ ಘಟನೆ ನಡೆಯಿತು ನಡೀರಿ, ಅಲ್ಲಿಗೆ ಹೋಗೋಣ ಅಂತ ಅವರೆಲ್ಲರೂ ಹೋದರು ಸುಂದರಮೂರ್ತಿಯವರ ಜೊತೆಗೆ. ಹೋದಾಗ ಒಂದು ಪದಿಗವನ್ನು ಹಾಡಿ ಪ್ರಾರ್ಥಿಸಿದರು ಪರಮೇಶ್ವರನನ್ನು, ಅಪ್ಪ ಈ ಹುಡುಗನನ್ನು ಬದುಕಿಸಿಕೊಡು ಅಂತ ಹೇಳಿ ಪ್ರಾರ್ಥಿಸಿದಾಗ ಅವರ ಪ್ರಾರ್ಥನೆಗೆ ಹೋಗುಟ್ಟು ಬ್ರಹ್ಮದೇವ ಏನು ಮಾಡಿದ, ತನ್ನ ಶಕ್ತಿಯನ್ನು ಉಪಯೋಗಿಸಿ ಆ ಮೊಸಳೆ, ಯಾವ ಮೊಸಳೆ ನುಂಗಿತ್ತೋ ಆ ಮೊಸಳೆಯ ಹೊಟ್ಟೆಯಲ್ಲಿ ಪುನಃ ಒಂದು ಶರೀರವನ್ನು ಸೃಷ್ಟಿ ಮಾಡಿದರು. ಯಮಧರ್ಮರಾಯನು ತಾನೇ ಆ ಜೀವವನ್ನು ತೆಗೆದಿದ್ದು. ಆತನು ಭಗವಂತನ ಆದೇಶದ ಪ್ರಕಾರ ಆ ಜೀವವನ್ನು ಪುನಃ ಆ ಸೃಷ್ಟಿಸಿದ ದೇಹದೊಳಕ್ಕೆ ಕೊಟ್ಟರು. ಹೀಗೆ ಆ ಹುಡುಗನ ಶರೀರ ಜೀವಂತವಾಗಿ ಆ ಮೊಸಳೆಯ ಶರೀರದೊಳಗೆ ಉದ್ಭವವಾಯಿತು. ಇದಾದ ಕೂಡಲೇ ಮೊಸಳೆ ಏನು ಮಾಡ್ತು, ಆ ಶರೀರವನ್ನು ಆಚೆಗೆ ಬಾಯಿ ಮೂಲಕ ಉಗುಳಿಬಿಡ್ತು.
ಬಂದರೆ ನೋಡಿದ್ರೆ ಹುಡುಗ ಆವತ್ತಿನ ವಯಸ್ಸಿಗೆ ಹೇಗಿರಬೇಕೋ ಹಾಗೆ ಜೀವಂತವಾಗಿ ಬಂದಿದ್ದಾನೆ. ಎಲ್ರಿಗೂ ಸಂತೋಷವಾಯಿತು. ಮತ್ತು ಈ ಪವಾಡವನ್ನು ನೋಡಿ ಸುಂದರಮೂರ್ತಿಯವರ ಮಹಿಮೆ ಎಷ್ಟು ಅನ್ನೋದು ಎಲ್ರಿಗೂ ತಿಳಿಯಿತು. ಸುಂದರಮೂರ್ತಿ ಅವರು ಏನು ಮಾಡಿದ್ರು ಅಂದರೆ, ಅಲ್ಲಿ ಅವಿನಾಶಿ ಅಂತ ಹೇಳಿದ್ನಲ್ಲ ಆ ಊರಿನ ಹೆಸರು, ಆ ಊರಿನ ದೇವರ ಹೆಸರು ಕೂಡ ಅವಿನಾಶಿ ಅಪ್ಪರಂತ. ಆ ದೇವಸ್ಥಾನಕ್ಕೆ ಹುಡುಗನನ್ನು ಕರೆದುಕೊಂಡು ಹೋಗಿ ತಾವೇ ಆ ಹುಡುಗನಿಗೆ ಬ್ರಹ್ಮೋಪದೇಶವನ್ನು ಸಹ ಮಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಆ ತಂದೆಯವರಿದಾರಲ್ಲ ಅವರಲ್ವೇ ಬ್ರಹ್ಮೋಪದೇಶ ಮಾಡಬೇಕಾಗಿದ್ದು, ಸುಂದರಮೂರ್ತಿಯವರು ಹೇಗೆ ಮಾಡಿದ್ರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೇಗಿದೆ. ಈಗ ಬಂದಿರೋ ಹುಡುಗ ಆತನ ಅವರ ತಂದೆಯವರ ಹುಡುಗನಲ್ಲ, ಈಗ ಬೇರೆ ಸೃಷ್ಟಿಯಾಗಿರುವ ಹುಡುಗ. ಆ ಹುಡುಗನ ತರಹ ಇದ್ದಾನೆ ವಿನ ಶರೀರವೇ ಆಗಲಿ ಜೀವವೇ ಆಗಲಿ ಅದೇ ಅಲ್ಲ, ಬೇರೆ ಹೊಸದು. ಆದ್ದರಿಂದ ಆ ಹುಡುಗನು ಸುಂದರಮೂರ್ತಿಯವರ ಒಂದು ಪ್ರಭಾವದಿಂದ ಬದುಕಿ ಬಂದಿರೋದರಿಂದ ಆತನಿಗೆ ಅವರೇ ಬ್ರಹ್ಮೋಪದೇಶ ಮಾಡಿದ್ರು. ಅವಿನಾಶಿಯಪ್ಪರನ್ನು ಬಹಳ ಹೊಗಳಿ ಸ್ತುತಿ ಮಾಡಿ ಅಲ್ಲಿಂದ ಮುಂದಿನ ಊರಿಗೆ ಹೊರಡ್ತಾ ಇದ್ದಾರೆ. ಯಾರನ್ನು ನೋಡೋಕ್ಕೆ? ಶೇರಮಾನ್ ತೇರಮಾನವರನ್ನು ನೋಡೋಕ್ಕೆ. ಈ ವಿಷಯ, ಈ ಪವಾಡ ನಡೆದಿದ್ದು ಶೇರಮಾನ್ ತೇರಮಾನವರಿಗೂ ಗೊತ್ತಾಯಿತು. ಅವರೇ ಏನು ಮಾಡಿದ್ರು, ಅಲ್ಲಿಗೇ ಬಂದು ಅವರನ್ನು ತಮ್ಮ ಊರಿಗೆ ಕರ್ಕೊಂಡು ಹೋದರು. ಇನ್ನೊಂದು ವಿಷಯ ನಾವಿಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾದ ಏನು ಅಂತಂದರೆ, ಇದೆಲ್ಲ ಇವಾಗ ನಡೀತಾ ಇರೋದು ಸುಂದರಮೂರ್ತಿ ನಾಯನವರಿಗೆ ಇವಾಗ 18 ವರ್ಷ ಪ್ರಾಪ್ತವಾಗಿದೆ. ಶೇರಮಾನ್ ತೇರಮಾನವರು ಬಹಳ ಮರ್ಯಾದೆಯಿಂದ ಮೊದಲು ಹೇಗೆ ಅವರನ್ನು ಬರಮಾಡಿಕೊಂಡ್ರು ಅದೇ ತರಹ ಎಲ್ಲ ಮರ್ಯಾದೆಗಳೊಂದಿಗೆ ಸತ್ಕಾರದೊಂದಿಗೆ ಸುಂದರಮೂರ್ತಿಯವರನ್ನು ತಮ್ಮ ಅರಮನೆಗೆ ಕರ್ಕೊಂಡು ಹೋದರು, ಪಾದಪೂಜೆ ಮಾಡಿದ್ರು, ಎಲ್ಲ ಸತ್ಕಾರಗಳನ್ನು ಮಾಡಿದ್ರು. ತಾವೇ ಅವರ ಅನುಕೂಲಗಳಿಗೆ ಸೌಕರ್ಯಗಳಿಗೆ ಎಲ್ಲನೂ ಗಮನಿಸಿ ಅವರೇ ತಮ್ಮ ಸೇವೆಯನ್ನು ಸ್ವತಃ ತಾವೇ ನಿಂತರು ಅವರ ಸೇವೆಗೆ. ಹೀಗೆ ಸ್ವಲ್ಪ ಕಾಲ ನಡೆಯಿತು. ಯಾಕೋ ಮತ್ತೆ ಸುಂದರಮೂರ್ತಿ ನಾಯನಾರವರಿಗೆ ಮನಸ್ಸು ಸ್ವಲ್ಪ ಚಡಬಡಿಸ್ತಾ ಇದೆ. ಅವರ ಜೊತೆಯಲ್ಲೂ ಇದ್ದರೂ ಕೂಡ ಈಗ ಮನಸ್ಸು ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಏನು ಮಾಡಿದ್ರು, ತಿರುವಂಜೈ ಕಾಲಂ ಅನ್ನೋ ಅಲ್ಲೇ ಒಂದು ಸ್ಥಳವಿದೆ, ಕ್ಷೇತ್ರ, ಅಲ್ಲಿಗೆ ಹೋದರು. ಒಬ್ಬರೇ ಹೋದರು, ಯಾರಿಗೂ ಏನು ತಿಳಿಸಿದೆ, ಅವರೊಬ್ಬರೇ ಹೋದರು. ಅಲ್ಲಿ ಪರಮಾತ್ಮನ ಸನ್ನಿಧಿಯಲ್ಲಿ ಬೇಡ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ದೇವರನ್ನು ನೋಡ್ತಾಲೇ ಇವರಿಗೆ ವಿಪರೀತವಾದ ಆನಂದ, ಏನೋ ದಿವ್ಯವಾದ ಒಂದು ಅನುಭವ. ಕಣ್ಣೀರು ಸುರಿಸ್ತಾ ಇದ್ದಾರೆ. ಅಷ್ಟು ಏನೋ ಅನುಭವ, ಒಂದು ದಿವ್ಯವಾದ ಅನುಭವವಾಗ್ತಾ ಇದೆ. ಆ ಪರಮೇಶ್ವರನ ನೋಡಿ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರು. ನೆಲದ ಮೇಲೆಲ್ಲ ಹೊರಳಾಡಿ ಮಾಡಿ ಕೊನೆಗೆ ಒಂದು ಸಮಾಧಿ ಸ್ಥಿತಿಗೆ ಹೋದರು. ಒಂದು ದಿವ್ಯವಾದ ಆನಂದ ಅವರಲ್ಲಿ ಉಂಟಾಗಿದೆ. ಆ ಸಮಾಧಿ ಸ್ಥಿತಿಯಲ್ಲಿ ಎಷ್ಟೊತ್ತಿದ್ದರೂ ಗೊತ್ತಿಲ್ಲ ಅವರಿಗೆ. ಆಮೇಲೆ ಎಷ್ಟೋ ಹೊತ್ತು ಆದಮೇಲೆ ಎಚ್ಚರ ಆಯಿತು. ಎಚ್ಚರವಾದಾಗ ಈ ರೀತಿ ಹೇಳ್ತಾರೆ ಸುಂದರಮೂರ್ತಿಯವರು, ಅಪ್ಪ ಪರಮೇಶ್ವರ ನನಗೆ ಸಾಕಾಯಿತು, ಇಲ್ಲಿ ನನಗೆ ಈ ಭೂಲೋಕದಲ್ಲಿ ಸಾಕಾಯಿತು, ನನ್ನನ್ನು ಪುನಃ ನಿನ್ನಲ್ಲಿಗೆ ಕರೆಸ್ಕೊಳ್ಳಾರ್ಯ ಅಂತ ಪ್ರಾರ್ಥನೆ ಮಾಡಿದ್ರು. ಈ ಪ್ರಾರ್ಥನೆ ಶಿವನಿಗೆ ತಟ್ಟಿತು. ಸರಿ, ತಕ್ಷಣ ಏರ್ಪಾಡು ಮಾಡಿದ್ರು. ಬ್ರಹ್ಮಾದಿ ದೇವಗಳೆಲ್ಲ ದೇವತೆಗಳೆಲ್ಲ ಹೋಗಿ ಕರ್ಕೊಂಡು ಬರಬೇಕು. ಬಿಳಿಯ ಆನೆಯ ಐರಾವತ ಕಳಿಸಿದರು, ನಮ್ಮ ಸುಂದರಮೂರ್ತಿಯವರನ್ನು ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಇವರನ್ನೆಲ್ಲ ಹೇಳಿ ಬಿಳಿಯ ಐರಾವತವನ್ನು ಕಳಿಸಿಬಿಟ್ರು. ಕಳಿಸಿಬಿಟ್ಟಾಗ ಏನಾಗಿದೆ, ಇವರಿಗೆ ಪರಮಾನಂದವಾಯಿತು. ಐರಾವತನ್ನು ಹತ್ತಿದರು. ಎಲ್ಲ ಅವರ ಇದು ನೋಡಿ, ಬ್ರಹ್ಮಾದಿ ದೇವತೆಗಳು ಹೋಗಿ ಕರ್ಕೊಂಬರಬೇಕಂತೆ ಶಿವನ ಆಜ್ಞೆ. ಅಷ್ಟು ಗೌರವ ಸುಂದರಮೂರ್ತಿ ಅಂತಂದರೆ. ಸರಿ, ಇವರು ಹೊರಟರು, ಐರಾವತ ಹೊರಟರು ಕೈಲಾಸಕ್ಕೆ. ಈ ವಿಚಾರ ಪೆರುಮಿಳಲೈ ಕುರಂಬರ್ ಅಂತ ಒಬ್ಬ ನಾಯನಾರ ಬಗ್ಗೆ ನಾನು ಹಿಂದೆ ಹೇಳಿದ್ದೀನಿ. ಅವರು ಮಾನಸಿಕವಾಗಿಯೇ ಹೊರಗೆ ಪ್ರಕಟಪಡಿಸದೆ
ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಅಂದ್ಕೊಂಬಿಟ್ಟಿದ್ದರು. ಅಂದರೆ ಮಾನಸಿಕವಾಗಿ ಅವರಿಗೆ ಎದುರಿಗೆ ಬದರಿಗೆ ಇಲ್ಲ, ಇದು ತಿರುವಾರೂರಿಗೆ ಹೋಗಿ ಈ ರೀತಿ ಅವರನ್ನೇ ನನ್ನ ಗುರು, ನನ್ನ ಗುರು, ಇವರಿಂದಲೇ ನನಗೆ ಎಲ್ಲ ಕಲ್ಯಾಣ ಉಂಟಾಗಬೇಕು ಅಂತ ಇದ್ದು, ಇದರಿಂದ ಇವರಿಗೆ ಗುರುವಿನ ಅನುಗ್ರಹದಿಂದ ಅಷ್ಟಮಾ ಸಿದ್ಧಿಗಳೆಲ್ಲ ಸಿದ್ಧಿಸಿತ್ತು, ಆ ವಿದ್ಯೆಗಳೆಲ್ಲ ಸಿದ್ಧಿಸಿತ್ತು. ಆದ್ದರಿಂದ ಇವರು ನಮ್ಮ ಸುಂದರಮೂರ್ತಿಯವರ ಮನಸ್ಸಿನಲ್ಲಿ ಹೋಗಬೇಕು, ಕೈಲಾಸಕ್ಕೆ ಹೊರಡ್ತಾ ಇದ್ದಾರೆ ಅನ್ನೋ ವಿಷಯ ತಕ್ಷಣವೇ ಅವರ ಮನಸ್ಸಲ್ಲಿ ತಿಳಿದು ಹೋಯಿತು. ತಿಳಿದು ಹೋದ ಕೂಡಲೇ ಅವರೇನು ಮಾಡಿದ್ರು, ನಮ್ಮ ಗುರುಗಳು ಇಲ್ಲಿ ಇಲ್ಲದೆ ಅವರು ಹೊರಟರು ಅಂತಂದರೆ ನಾನು ತಾನೇ ಇಲ್ಲೇನು ಮಾಡಬೇಕು, ನನ್ನ ಗುರುಗಳು ಇರೋ ಕಡೆ ನಾನು ಹೋಗಬೇಕು ಅಂತ ಅವರು ಕೈಲಾಸಕ್ಕೆ ಹೊರಟು ಒಂದು ದಿವಸ ಮುಂಚೆಯೇ ಹೊರಟು ಹೋದ್ರಂತೆ. ಕೈಲಾಸ ತಲುಪಿದ್ದಾರೆ ಅವರು. ಬ್ರಹ್ಮರಂಧ್ರದಿಂದ ತಮ್ಮ ಜೀವವನ್ನು ಪ್ರಾಣವನ್ನು ತ್ಯಜಿಸಿ ಯೋಗ ಸಿದ್ಧಿಯಿಂದ ಕೈಲಾಸಕ್ಕೆ ಹೋಗಿ ತಲುಪಿದ್ರು. ಒಂದು ದಿನ ಮೊದಲೇ ಅಲ್ಲಿ ತಲುಪಿದ್ದಾರೆ. ಈ ಕಡೆ ಶೇರ್ಮಾನ್ ಪೆರುಮಾನವರೆಗೂ ಸಮಾಚಾರ ಬಂದುಬಿಡ್ತು, ಹೊರಟು ಬಿಟ್ಟರು, ನಮ್ಮ ಸುಂದರಮೂರ್ತಿಯವರು ಹೊರಟು ಬಿಟ್ಟರು ಅನ್ನೋದು ಗೊತ್ತಾದ ತಕ್ಷಣ ಅವರೇನು ಮಾಡಿದ್ರು, ನನಗೆ ಸುಂದರಮೂರ್ತಿ ಇಲ್ಲದ ಮೇಲೆ ಈ ಪ್ರಪಂಚದಲ್ಲಿ ನನಗೇನು ತಾನೇ ಉಳಿದಿದೆ, ನಾನು ಕೈಲಾಸಕ್ಕೆ ಹೊರಡಬೇಕು ಅಂತ ಹೇಳಿ ಅವರ ಹತ್ರ ಇದ್ದ ಕುದುರೆ ಮೇಲೆ ಕೂತ್ಕೊಂಡು ಹೊರಟರು. ಆದರೆ ಕುದುರೆ ವೇಗಕ್ಕೆ ಹೋಗೋಕ್ಕೆ ಸಾಧ್ಯವಾಯಿತು. ಏನು ಮಾಡಿದ್ರು ಶೇರ್ಮಾನ್ ಪೆರ್ಮಾನ್ ಅವರು, ಕುದುರೆಯ ಕಿವಿಗಳಲ್ಲಿ ಪಂಚಾಕ್ಷರ ಮಂತ್ರವನ್ನು ಹೇಳಿದರು. ಕುದುರೆ ದೌಡಾಯಿಸ್ತಾ ಇದೆ, ದೌಡಾಯಿಸಿ ಹೋಗಿ ಇವರ ಆನೆ ಮೇಲೆ, ಬಿಳಿಯ ಆನೆ ಮೇಲೆ, ಐರಾವತದ ಮೇಲೆ ಹೋಗ್ತಾ ಇದ್ದ ಸುಂದರ ಮೂರ್ತಿಯವರನ್ನು ಒಂದು ಪ್ರದಕ್ಷಿಣೆ ಹಾಕಿತು ಆ ಕುದುರೆ. ಪ್ರದಕ್ಷಿಣೆ ಹಾಕಿದಾಗ ಇವರು ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಓವರ್ಟೇಕ್ ಮಾಡಿಕೊಂಡು ಮುಂದೆ ಅದೂ ಕೈಲಾಸಕ್ಕೆ ಅವರು ಹೊರಟು ಹೋದರು. ಹೀಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಏನಾಗಿದೆ, ಇದು ನಮ್ಮ ಪೆರಿಯ ಪುರಾಣದಲ್ಲಿ ಹೇಳಿದ್ದ, ಬೇರೆ ಕಡೆಯಿಂದ ಬಂದಿರೋದು. ಏನು ಅಂತಂದರೆ, ಕೆಳಗಡೆ ವೀರಾಟೇನೇಶ್ವರ ಅಂತ ಒಂದು ದೇವಸ್ಥಾನವಿದೆ, ತಿರುಕೋಯಿಲೂರು ಹತ್ರ ವೀರಾಟೇನೇಶ್ವರ ಅಂತ ಕೋವಿಲಿದೆ, ಒಂದು ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ ಅವ್ವಯ್ಯಾರ್ ಅನ್ನೋರು ಗಣೇಶನ ಪೂಜೆ ಮಾಡ್ತಾಯಿದ್ದಾರೆ. ಈಕೆ ಕೂಡ, ಅವ್ವಯ್ಯಾರ ಆಕೆ ಕೂಡ ಮೇಲೆ ಇವರು ನಮ್ಮ ಸುಂದರಮೂರ್ತಿಯವರು ಕೈಲಾಸಕ್ಕೆ ಹೋಗ್ತಾ ಇರೋದನ್ನು ಅವರೂ ಗಮನಿಸಿದರು. ಆಗ ಗಣೇಶನಿಗೆ ಹೇಳಿದರು, ನೋಡಿ ನೋಡಿ ಅವರೆಲ್ಲ ಬೇಗ ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ, ನಾನೂ ಹೋಗಬೇಕು, ನಾನು ಇಲ್ಲಿದ್ದು ನಾನೇನು ಮಾಡಲಿ, ನಾನು ಕೈಲಾಸಕ್ಕೆ ಹೋಗಬೇಕು ಅಂತ ಗಣೇಶನಿಗೆ ಹೇಳಿದ್ರು. ಅವರು ಗಣೇಶನ ಪೂಜೆ ಮಾಡ್ತಾಯಿದ್ದಾರೆ, ನಡುವಿನಲ್ಲಿ ಬಿಟ್ಟು ಹೋಗೋಕ್ಕಾಗತ್ತೆಯೇ? ಆವಾಗ ಗಣೇಶ ಮೂರ್ತಿ ಹೇಳಿದ್ರು, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಪೂಜೆ ನಿಧಾನವಾಗಿ ಆಗಲಿ, ನಾನು ತಲುಪಿಸ್ತೇನೆ ಕರೆಕ್ಟ್ ಟೈಮ್ಗೆ, ನಿಮಗೆ ಕೈಲಾಸದಲ್ಲಿ ತಲುಪಿಸ್ತೀನಿ ಅಂತ ಹೇಳಿದ್ರು. ಅವರು ನಿಧಾನವಾಗಿ ಸಾಂಗೋಪಾಂಗವಾಗಿ ಗಣೇಶನ ಪೂಜೆಯನ್ನು ಮುಗಿಸಿದ್ರು. ಮುಗಿಸಿದ ಮೇಲೆ ಆ ಗಣೇಶ ಮೂರ್ತಿ ಎಷ್ಟು ದಯೆ ನೋಡಿ, ಎಷ್ಟು ಸಾಮರ್ಥ್ಯ, ಸೊಂಡಿನಲ್ಲಿ ಹೀಗೆ ತೆಗೆದು ಹಾಡಿಟ್ರು ಕೈಲಾಸದಲ್ಲಿ ಅವ್ಯಾರನ್ನು. ಹೀಗೆ ಎಲ್ಲರೂ ತಲುಪಿದ್ದಾರೆ. ತಲುಪಿದರೆ ನಮ್ಮ ಸುಂದರಮೂರ್ತಿಯವರು ನೇರವಾಗಿ ಶಿವನ ಹತ್ರ ಹೋದರು, ಕೈಲಾಸದಲ್ಲಿ ಯಾರೂ ತಡೆಯಲಿಲ್ಲ. ಆದರೆ ಈ ಶೇರ್ಮಾನ್ ಪೆರ್ಮಾನವರನ್ನು ಶಿವಗಣಗಳು ತಡೆದುಬಿಟ್ರು, ಗೇಟ್ನಲ್ಲಿ ನೀವು ಹೋಗಬಾರ್ದು, ನಿಮಗೆ ಪರ್ಮಿಷನ್ ಇಲ್ಲ ಅಂತ ತಡೆದುಬಿಟ್ರು. ಅವರಿಗೆ ಮತ್ತೆ ಆತಂಕ ಶುರು ಆಯಿತು, ಇಲ್ಲಿ ತನಕ ಬಂದು ಇಲ್ಲಿ ನನ್ನನ್ನು ಹಿಡಿದು ಹಾಕಿಬಿಟ್ರಲ್ಲ ಅಂತ. ಒಳಗೆ ಶಿವನ ಸಾನ್ನಿಧ್ಯದಲ್ಲಿ ಹೇಳ್ತಾರೆ, ಯಾರು ನಮ್ಮ ಸುಂದರಮೂರ್ತಿಯವರು, ನೋಡಿ ಶೇರ್ಮಾನ್ ಅವರು ನನಗೆ ಭಾಳ ಬೇಕಾದವರು, ನಿಮಗೂ ಗೊತ್ತಿದೆ, ಅವರನ್ನು ದಯವಿಟ್ಟು ಒಳಗೆ ಕರೆಸ್ಕೊಳ್ಳಿ ಅಂತ ಹೇಳಿದರು. ಅದರಂತೆ ಒಳಗೆ ಕರೆಸ್ಕೊಂಡ್ರು. ಶಿವನು ಕೇಳಿದ, ಯಾಕಪ್ಪ ನೀವು ಇಲ್ಲಿಗೆ ಬಂದ್ರಿ, ಕೈಲಾಸಕ್ಕೆ ನೀವು ಯಾಕೆ ಬಂದ್ರಿ ಅಂತ ಶೇರ್ಮಾನ್ ಪೆರ್ಮಾನ್ ಅವನು ಕೇಳಿದ್ರೆ ಅವರು ಉತ್ತರಿಸಿದರು, ನನಗೆ ಸುಂದರಮೂರ್ತಿಯವ್ರನ್ನ ಬಿಟ್ಟು ನಾನು ಇರಲಾರೆ, ಸೊ ಅವರು ಎಲ್ಲಿದ್ದರೆ ನಾನು ಇರಲಿರಬೇಕು, ಅದಕ್ಕಾಗಿ ಬಂದೆ ಅಂತಂದಾಗ ಶಿವನಿಗೂ ಕೂಡ ಪರಮ ಸಂತೋಷವಾಯಿತು, ಎಲ್ಲರೂ ಇದ್ದರು. ಈವಾಗ ಮತ್ತೊಂದು ವಿಷಯವನ್ನು ನಾನು ಹೇಳಬೇಕಿಲ್ಲಿ. ಕೈಲಾಸದ ಏರಿಯಾ ಆ ಪ್ರದೇಶಕ್ಕೆ ಬರ್ತಾ ಇರುವಾಗ ಸುಂದರಮೂರ್ತಿಯವರು ಒಂದು ವಿಷಯ ನಡೆಯುತ್ತೆ. ಹಿಂದೆ ನಾನು ಈ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮೊದಲು ಹೇಳುವಾಗ ಪೀಠಿಗೆಯ ಒಂದು ಭಾಗದಲ್ಲಿ ಹೇಳಿದ್ದೇನೆ. ಉಪಮನ್ಯ ಋಷಿ ಅನ್ನೋರು ಮಹರ್ಷಿಯವರು,
ಉಪಮನ್ಯ ಋಷಿ ಅನ್ನೋರು ವಿಷ್ಣುವಿಗೆ ಪಂಚಾಕ್ಷರವನ್ನು ಉಪದೇಶ ಮಾಡಿದಂಥ ಮಹರ್ಷಿ. ಅವರು ಇತರ ಋಷಿಗಳು ಶಿಷ್ಯರೊಂದಿಗೆ ಸೇರಿ ಸತ್ಸಂಗವನ್ನು ನಡೆಸ್ತಾ ಇದ್ದಾರೆ. ಶಿವನಿಗೆ ಸಂಬಂಧಿಸಿದ ಇತರೆ ದೈವಿಕವಾದ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರುವ ಸಮಯದಲ್ಲಿ ಆವಾಗ ಒಂದು ಪ್ರಭೆ ಆಕಾಶದಲ್ಲಿ ಹೋಯಿತು. ಆ ಪ್ರಭೆಯನ್ನು ನೋಡಿ ಉಪಮನ್ಯ ಋಷಿಗಳು ಎದ್ದು ನಿಂತು ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿದ್ರು. ನೋಡೋ ಯಾರು ಬಂದರು ಅಂತ ಅವ್ರಿಗೆ ಗೊತ್ತಾಯಿತು. ಮಿಕ್ಕವರು ಕೂಡ ಎದ್ದು ನಮಸ್ಕಾರ ಮಾಡಿದ್ರು. ಅವರು ನೋಡಿದ್ದು ಯಾರನ್ನ ಅಂತ ಅವಾಗ ಹೇಳಿದ್ದೆ, ಸುಂದರಮೂರ್ತಿ ನಾಯನಾರವರು ದಕ್ಷಿಣ ದಿಕ್ಕಿನಿಂದ ಬರ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ, ಕೈಲಾಸಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದನ್ನು ನೀವು ನೆನಪು ಮಾಡಿಕೊಳ್ಬೇಕು. ಅದು ಈ ದೃಶ್ಯವನ್ನೇ ಅವರು ನೋಡಿದ್ದು. ಹೀಗೆ ಕೈಲಾಸಕ್ಕೆ ಎಲ್ಲ ಬಂದರು. ಶಿವನ ಹತ್ರ ಹೇಳಿದರು ನಮ್ಮ ಸುಂದರಮೂರ್ತಿಯವರು, ಮೊದಲನೇ ಹಾಗೆ ನನಗೆ ನಿಮ್ಮ ಸಾನ್ನಿಧ್ಯದಲ್ಲಿದ್ದು ಸೇವೆ ಮಾಡೋ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಪರಮೇಶ್ವರನು ಅದಕ್ಕೆ ಎಲ್ಲ ಒಪ್ಪಿಕೊಂಡರು. ಎಲ್ಲರೂ ಆಮೇಲೆ ಅದೇ ಥರ ಸಂಗಲಿಯಾರು ಮತ್ತು ಪರವೈನಾಚಾರ್ ಕೂಡ ಅವರ ಇದು ಮುಗಿದ ಮೇಲೆ ಪಾರ್ವತಿಯರ ಸಖಿಯರಾಗಿ ಅವರು ಬಂದು ಕೈಲಾಸಕ್ಕೆ ಸೇರಿದರು. ಇಲ್ಲಿ ಇವರು ಬರೋಕ್ಕೆ ಮುಂಚೆ ವಿರಣ್ಮಿಂಡ ನಾಯನಾರು ಅವರು ಎಲ್ಲ ಬಂದಿದ್ದಾರೆ. ಆವಾಗಲೇ ವಿರಣ್ಮಿಂಡ ನಾಯನಾರು ಪ್ರಚೋದನೆ ಮಾಡಿದ್ದರಿಂದ ನಮಗೆ ಸುಂದರಮೂರ್ತಿಯವರು ರಚಿಸಿದ ತಿರುತೊಂಡರ ತೊಗೈ ನಮಗೆ ಸಿಕ್ತು. ಪೆರಿಯ ಪುರಾಣ ಸಿಕ್ತು. ಇವರ ಅವತಾರವಾಗಿದ್ದೇ ಅದಕ್ಕೋಸ್ಕರ. ಸುಂದರಮೂರ್ತಿಯವರ ಅವತಾರ ಯಾಕಾಯಿತು? ನಮಗೆ 63 ನಾಯನಾರುಗಳ ಚರಿತ್ರೆಯಲ್ಲ ಸಿಗಬೇಕು ಅನ್ನೋದು ಪರಮೇಶ್ವರನ ಇಚ್ಛೆ. ಆದ್ದರಿಂದ ಅವರು ಈ ಭೂಲೋಕದಲ್ಲಿ ಅವತರಿಸಿ ಆ ಕಾರ್ಯವನ್ನು ಮುಗಿಸಿದರು. ಹೀಗೆ ನಮಗೆ 63 ನಾಯನಾರುಗಳ ಒಂದು ದಿವ್ಯ ಚರಿತ್ರೆಯನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕು ಅನ್ನೋದರ ಮೂಲಕ ಅವರ ಅವತಾರವಾಯಿತು. ಹೀಗೆ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯು ಮುಕ್ತಾಯವಾಗ್ತಾ ಇದೆ. ಇದರೊಂದಿಗೆ ಈ ನಾನು 63 ನಾಯನಾರ್ ಅವರ ಚರಿತ್ರೆಯನ್ನು ಹೇಳಿದ ವಿಡಿಯೋ ಕೂಡ ಸಮಾಪ್ತವಾಗ್ತಾ ಇದೆ. ಈಗ ನಾನು ನನಗೆ ಒಂದು ಕರ್ತವ್ಯವಿದೆ. ಏನು ಅಂತಂದರೆ, ಇದಕ್ಕೆಲ್ಲ ಸಹಕಾರವನ್ನು ಕೊಟ್ಟ ಎಲ್ಲ ವೀಕ್ಷಕರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಾನು ಒಬ್ಬೊಬ್ಬ ನಾಯನಾರುಗಳ ಚರಿತ್ರೆಯನ್ನು ಹೇಳುವಾಗಲೂ ಕೂಡ ಸುಂದರಮೂರ್ತಿ ನಾಯನಾರವರು ಈ ನಾಯನಾರ ಬಗ್ಗೆ ಈ ರೀತಿ ವಿವರಣೆ ಕೊಟ್ಟಿದ್ದಾರೆ ಅಂತ ಒಂದು ಸಾಲನ್ನು ಹೇಳುವುದು ತಮ್ಮ ಗಮನಕ್ಕೆ ಬಂದಿರಬೇಕು. ಅದು ತಿರುತ್ತಂಡರ ತೊಗೈನ ಒಂದು ಸಾಲು. ಇದರ ಪೂರ್ತಿ ತಿರುತ್ತಂಡರ ತೊಗೈ ಅಂದರೆ ಮೊದಲಿಂದ ಕೊನೆಯವರೆಗೂ ಅವರು ರಚಿಸಿದ ಇದನ್ನು ಮೊತ್ತವಾಗಿ ಎಲ್ಲ ಈಗ ನಾವು ಕೇಳೋಣ. ಈ ತಿರುತ್ತಂಡರ ತೊಗೈನಲ್ಲಿ ಮತ್ತೊಂದು ವಿಶೇಷವಿದೆ. ಏನು ಅಂತಂದರೆ, ಸುಂದರಮೂರ್ತಿ ನಾಯನಾರು ಬರೀ 63 ನಾಯನಾರುಗಳಿಗೆ ಮಾತ್ರ ನಾನು ದಾಸನು ಅಂತ ಹೇಳಿಲ್ಲ. ಇನ್ನೂ ಹೇಳಿದ್ದಾರೆ, ತಿರುವಾರೂರಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ನಾನು ದಾಸನು. ಮುಂದೆ ಹುಟ್ಟಬಹುದಾದ ಮಹನೀಯರುಗಳಿಗೆ, ಶಿವಭಕ್ತರುಗಳಿಗೆ ಕೂಡ ನಾನು ದಾಸನು ಅಂತ ಇವರು ಒಂದು ವಿಶೇಷವಾದ ರೆಫರೆನ್ಸ್ ಕೊಟ್ಟಿದ್ದಾರೆ. ಇದು ಕೂಡ ಅವರ ಹಿರಿಮೆಯನ್ನು ತೋರಿಸುತ್ತೆ. ನಾವು ಇದನ್ನು ಈ ವಿಡಿಯೋದ ಅಂತ್ಯದಲ್ಲಿ ಇದನ್ನು ನಾವು ಕೇಳಬೇಕು. ಈ ತಿರುತ್ತಂಡರ ತೊಗೈ ಮೊದಲಿಂದ ಕೊನೆಯವರೆಗೆ ಏನಿದೆ ಅದನ್ನು ನಾವು ಕೇಳಬೇಕು. ಮತ್ತು ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕು. ನನಗೆ ಬಹಳ ಉತ್ತೇಜನಕಾರಿಯಾಗಿ ಈ ಕೆಲಸವನ್ನು ಮುಂದುವರಿಸಿ ಚೆನ್ನಾಗಿದೆ ಅಂತ ಹೇಳಿ ಗವಿ ಕೊಪ್ಪಳದ ಗವಿಸಿದ್ದೇಶ್ವರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಬಹಳ ಉತ್ತೇಜನಕರವಾದ ಮಾತುಗಳನ್ನು ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಈ ವಿಷಯವು ಶೃಂಗೇರಿಯ ವಿಧುಶೇಖರ ಭಾರತಿ ಸ್ವಾಮಿಗಳ ಗಮನಕ್ಕೂ ನಾನು ತಂದಿದ್ದೇನೆ. ಅದೇ ರೀತಿ ಹರಿಹರಪುರದ ಮಹಾಸ್ವಾಮಿಗಳವರ ಗಮನಕ್ಕೂ ತಂದಿದ್ದೇನೆ. ಅವರು ಕೂಡ ಈ ವಿಷಯದಲ್ಲಿ ಬಹಳ ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇದಲ್ಲದೆ ಈ ವಿಡಿಯೋವು ಇಷ್ಟರ ಮಟ್ಟಿಗೆ ಒಂದು ಯಶಸ್ವಿಯಾಗಿ ಬಂದಿರೋದಕ್ಕೆ ಕಾರಣರು ಯಾರು ಅಂತಂದರೆ, ನನ್ನ ಸ್ನೇಹಿತರಾದ
ಕೆ ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರು ಕೆಲವು ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಅದು ಸಹಾಯಕವಾಗಿದೆ. ಮತ್ತು ಉಪನ್ಯಾಸಕರಾದ ಬಾಲಾಜಿ ಭಾಗವತರ್ ಅನ್ನೋರ ಉಪನ್ಯಾಸಗಳಿಂದ ನಾನು ಅನೇಕ ವಿಷಯಗಳನ್ನು ಸಂಗ್ರಹಿಸಿಕೊಂಡಿದ್ದೇನೆ. ಇದಕ್ಕಾಗಿ ನನ್ನ ಕೃತಜ್ಞತೆಗಳು ಅವರಿಗೂ ಉಂಟು. ಮತ್ತು ಈ ಕೆಲವು ವಿಡಿಯೋದ ದೃಶ್ಯಗಳನ್ನು ಚಿತ್ತಾರವಾಗಿ ಡ್ರಾಯಿಂಗ್ ಬರೆದುಕೊಟ್ಟಿರುವ ಮೀರಾ ಕಾರ್ತಿಕ್, ಶ್ರೀಮತಿ ಮೀರಾ ಕಾರ್ತಿಕ್ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇದಲ್ಲದೆ ಬಹಳ ಮಹನೀಯರು ವೀಕ್ಷಕರು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ ನೀವು ಮಾಡೋದು ಅಂತ ಹೇಳಿದ್ದಾರೆ. ಎಲ್ಲರಿಗಿಂತ ನನಗೆ ಒತ್ತಾಸೆ ಕೊಟ್ಟು ಇದಿಷ್ಟರ ಮಟ್ಟಿಗೆ ನಡೆಯುವಂತೆ ಮಾಡಿರುವಂಥ ನಮ್ಮ ಈ ಅರುಣಾದ್ರಿ ಟೀಮಿನ ನನ್ನ ಮಗಳು ಸಹನಾ, ನನ್ನ ಧರ್ಮಪತ್ನಿಯವರಾದ ರಾಧಾ ಅವರು ಕೂಡ ಈ ವಿಷಯದಲ್ಲಿ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಇನ್ನೂ ಒಂದು ಕ್ಷಮೆಯನ್ನು ವೀಕ್ಷಕರಲ್ಲಿ ನಾನು ಕೇಳೋದೇನು ಅಂತಂದರೆ, ನನಗೇನೋ ಒಂದು ಸಾಹಸ ಕಾರ್ಯವನ್ನು ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನಾನು ಉಪನ್ಯಾಸಕನೂ ಅಲ್ಲ, ಒಂದು ಸಾಹಸಕರವಾದ ಒಂದು ವೆಂಚರನ್ನು ಮಾಡಿದ್ದೀನಿ. ಇದರಲ್ಲಿ ಹೇಳಲೇಬೇಕಾಗಿಲ್ಲ, ಲೋಪದೋಷಗಳು ಇರುತ್ತವೆ. ಆ ಲೋಪದೋಷಗಳೆಲ್ಲ ತಾವೆಲ್ಲರೂ ಮನ್ನಿಸಬೇಕು. ಮತ್ತು ಇದನ್ನು ನೀವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀರಿ ಅಂತ ಅಂದುಕೊಂಡು ನಿಮಗೆಲ್ಲರಿಗೂ ಕೂಡ ನಾನು ಮತ್ತೆ ಕೃತಜ್ಞತಾಪೂರ್ವಕವಾದ ನಮಸ್ಕಾರವನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕುಮಡಿಯೇನ್
ಮಾಟ್ಟ ಮಿಗು ದಂಡೆಕ್ಕು ನೋರ್ಕಕ್ಕು ಮಡಿಯೇನ್ ಸೋಮಾಸಿ ಮಾರನಕ್ಕು ಅಡಿಯೇನ್ ಆರೂರನಾರೂರಿರಮ್ಮನು ತಾಳೆ ಪಾರ್ಕೊಂಡವನ ಮುಲಯಳು ಮಂಗನ್ ಕಯಲೆ ಮಲವಾದು ಕಲ್ಲೇ ನಿಂಬೆ ಸಾಕಿಯ ಕುಮಡಿಯೇನ್ ಕೇಳ್ಕೊಂಡ ಬುಗಳ್ಳ ಚಿರ ಕುಳಿ ಕುಮಡಿಯೇನ್ ತಂಗಾತಂಗುಡಿ ಮೇಯ ಸಿರು ಕಂಡ ಕಡಿಯೇನ್ ಕಾರ್ಕೊಂಡ ಗೊಡಗಳರೆ ಕಡಿವಾರ್ ಕುಮಡಿಯೇನ್ ಕಡಕಾಳಿಗಳನಾದ ನಡಿಯಾರ್ ಕುಮಡಿಯೇನ್ ಕಾರ್ಕೊಂಡ ವೇರ್ಕೂಟಂ ಕಂದೈ ಕೋನಡಿಯೇನ್ ಆರೂರನಾರೂರಿರಮ್ಮನು ತಾಳೇ ಕೊಯ್ಯಡಿಮೆಯಿಲ್ಲಾದ ಕುಲವರ್ಕು ಮಡಿಯೇನ್ ತುಳಿರ್ಕರುವು ತುಂಜೆಯ ಬುಗಸೋಡರ್ ಕಡಿಯೇನ್ ನೆಯ್ಯಡಿಯ ನರಸಿಂಗ ಮುನಯರಯರ್ ಕಡಿಯೇನ್ ಇರಿದರೆ ಶುಕಳಲಾಗಯರಿ ಪತ್ತರ್ ಕಡಿಯೇನ್ ಕೈ ತಡಿಂದ ವರಶಿಲಯಂ ಕಲಿ ಕಂಬನ್ ಕಲಿಯಂ ಶಕ್ತಿ ವರ್ಜಯರ್ ಕೋನಡಿಯಾರ್ ಕುಮಡಿಯೇನ್ ಕಯ್ಯಡಿಗ ಕಾಡವರ್ ಕೋನಡಿಯಾರ್ ಕುಮಡಿಯೇನ್ ಕಾರೂರನಾರೂರಿರಮ್ಮನ ಕಾಳೇ ಕಲೆ ಕುಂಕಡಲಡಿಯೇ ಕಾತು ಕೊಂಡಿರಂದ ಕಣಬುಲ್ಲ ನಂಬಿಕ್ಕು ಕಾರಿಕ್ಕು ಮಡಿಯೇ ಕಿರೆ ಕೊಂಡ ಸಿಂದೆಯಾನೆಲ್ಲೇನೆಂದ್ರ ಇಂದ್ರಸೀ ನೆಡುಮಾರ ನಡಿಯಾರ್ ಕುಮಡಿಯೇ ಕುರೆ ಕೊಂಡ ಸಂಭವ ಕಮಿರುಳಗಟು ಜೋದೆ ವಾಯಿರ ಅರಿಯಾರ್ ಕುಮಡಿಯೇ ಕರೆ ಕೊಂಡ ವೇಲ್ ನಂಬಿ ಮುನೆಯಡುವ ಕರಿಯೇನ್ ಕಾರೂರನಾರೂರಿರಮ್ಮನು ಕಾಳೇ ಕಡಸುಂಡ ಉಲಗೆಲ್ಲಂ ಕಾತಿಂದ್ರ ಕರುಮಾನ್ ಕಾಡವರ್ ಕೊಂಕಳ ಸಿಂಗ ನಡಿಯಾರ್ ಕುಮಡಿಯೇ ಕಡಸುಂಡ ಕಾರ್ ನಂಬಿಗಳಿಕ್ಕು ತಂಜೈ ನನ್ನವನಂ ಸರುದುಣೈದ ನಡಿಯಾರ್ ಕುಮಡಿಯೇ ಕಡಸುಂಡ ಬುಡಿಯ ತಳ್ಮೆ ರವಾಡ ಆಡಿ ಸುನ್ನಡಿಕೆ ಮನ ವೈತ ಬುವೆ ತುಣೈ ಕುಮಡಿಯೇನ್ ಕಡಸುಂಡ ವೇಲ್ ನಂಬಿ ಕೊಟ್ಟುಳಿ ಕುಮಡಿಯೇ ಕಾರೂರನಾರೂರಿರಮ್ಮನ ಕಾಳೇ ಭಕ್ತರಾಯ್ ಪಣಿವಾರ್ಗಳೆಲ್ಲಾರ್ ಕುಮಡಿಯೇನ್ ಪರಮನೆಯ ಪಾಡುವ ಕಡಿಯಾರ್ ಕುಮಡಿಯೇನ್ ಚಿತ್ತತ್ತೆ ಶಿವ ಕಾಲೆ ವೈತಾರ್ ಕುಮಡಿಯೇನ್ ತಿರುವಾರೂರ್ ಗಿರಂಬಾರ್ಗಳೆಲ್ಲಾರ್ ಕುಮಡಿಯೇನ್ ಮುಪ್ಪೋನಂ ತಿರುವೇನಿ ತಿಂದುವಾರ್ ಕಡಿಯೇನ್ ತುಳು ನೀರು ಭೂಷಿಯ ಮುನಿವರ್ ಕುಮಡಿಯೇನ್ ಕಪ್ಪಾಲು ಮಡಿ ಶಾರ್ದ ಅಡಿಯಾರ್ ಕುಮಡಿಯೇನ್ ಆರೂರನಾರೂರಿರಮ್ಮನ ಕಾಳೇ ಮನ್ನಿಯ ಶರ್ಮರನಾವನಿಂದ ಕೂರ್ಕೂಶಲ್ ಪರಿವಿಳಯ ಮಾಣಿಕ್ಕು ಮೇಷನ್ ಕುಮರಿಯೇನ್ ಚೆನ್ನವನ ಗುರಗಾಂಡ ಸಂಗನಾರ್ ಕರಿಯೇನ್ ತಿರುನೀಲ ಕಂಡಕ್ಕು ಬಾಣರಾರ್ ಕರಿಯೇನ್ ಚೆನ್ನವನ ಮರನಡಿ ಅರಳಿತ್ತ ಸಡಯನ್ ಕಿಶ ಜ್ಞಾನಿ ಕಾದಲನ್ ತಿರುನಾವಲು ಕೋಲ್ ಅನ್ನವನ ಮರನಡಿಯು ಕೇಟುವ ಪಾರ್ ಕಾರೂರಿದಮ್ಮನ ಕಣ್ಬರಾವಾರೇ ಕಾರೂರಿದಮ್ಮನ ಕಣ್ಬರಾವಾರೇ ಕಾರೂರಿದಮ್ಮನ ಕಣ್ಬರಾವಾರೇ ತಿರುಚಿತ್ರಂಬಲಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಪ್ರಕೃತೇರ್ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯಿತಿ ಸಮರ್ಪಯಾಮಿ.